ಕೆಲವು ತಿಂಗಳ ಹಿಂದೆ ಕೆಂಪು ಸುಂದರಿ ಟೊಮ್ಯಾಟೋಗೆ ಇನ್ನಿಲ್ಲದ ಡಿಮ್ಯಾಂಡ್ ಬಂದಿತ್ತು. ಟೊಮ್ಯಾಟೋ ಬೆಳೆಗಾರರಂತೂ ಬಂಪರ್ ಲಾಭ ಗಳಿಸಿ ಕೆಲ ರೈತರು ಕೋಟ್ಯಾಧಿಪತಿ ಕೂಡ ಆಗೋಗಿದ್ರು. ಇದೀಗ ಈರುಳ್ಳಿ ಬೆಲೆಯೂ ಗಗನಕ್ಕೇರಿದೆ. ಈರುಳ್ಳಿ ಕತ್ತರಿಸುವಾಗ ಮಾತ್ರವಲ್ಲ ಖರೀದಿ ಮಾಡುವಾಗಲೂ ಕಣ್ಣೀರು ಬರುವುದು ಗ್ಯಾರಂಟಿ ಅನಿಸ್ತಿದೆ. ಅಂದ್ರೆ ಆಗತ್ತಾ? ಪಲ್ಯಕ್ಕಾಗ್ಲಿ ಸಾಂಬಾರ್ಗಾಗ್ಲಿ ಅದ್ರಲ್ಲೂ ಕೆಲವರ ಹಾಟ್ ಫೇವರೇಟ್ ಎಗ್ ರೈಸ್ಗೂ ಈರುಳ್ಳಿ ಬೇಕೇ ಬೇಕು. ಕೆಲವರಂತೂ ಈರುಳ್ಳಿ ಇಲ್ಲದೆ ಊಟಾನೇ ಮಾಡಲ್ಲ. ಆದ್ರೀಗ ನೀವೆಲ್ಲ ಈರುಳ್ಳಿಯನ್ನ ಮರೆತು ಊಟ ಮಾಡೋದನ್ನ ಕಲಿಬೇಕಾಗುತ್ತೆ. ಅಯ್ಯೋ ಯಾಕಂತೀರಾ? ಯಾಕಂದ್ರೆ ತರಕಾರಿ ಸಾಮ್ರಾಟ ಇನ್ನು ಮುಂದೆ ನಿಮ್ಮ ಸಾಂಬಾರ್ನಲ್ಲಿರೋದು ಡೌಟ್. ಎರಡೇ ವಾರದಲ್ಲಿ ಹೆಚ್ಚಾಯ್ತು ಈರುಳ್ಳಿ ದರ. ದಿಢೀರ್ ಬೆಲೆ ಏರಿಕೆಯಿಂದ ಗ್ರಾಹಕರು ಕಂಗಾಲು. ಹೌದು, ಕೆಲ ತಿಂಗಳ ಹಿಂದೆ ಕೆಂಪು ಸುಂದರಿ ಟೊಮ್ಯಾಟೋಗೆ ಬಂಪರ್ ಬೆಲೆ ಬಂದಿತ್ತು. ಇದೀಗ ಈರುಳ್ಳಿ ದರ ಕೂಡ ಏರಿಕೆ ಆಗಿದೆ. ಕಳೆದ ವಾರ ಕೆಜಿಗೆ 30 ರೂಪಾಯಿ ಇದ್ದ ಈರುಳ್ಳಿ ಬೆಲೆ ಈಗ ಡಬಲ್ ಆಗಿದೆ. 1 ಕೆಜಿ ಈರುಳ್ಳಿಗೆ 70 ರೂಪಾಯಿ ಆಗೋಗಿದೆ. ಮುಂದಿನ ದಿನಗಳಲ್ಲಿ ಇದು 100 ರೂಪಾಯಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಬೆಂಗಳೂರಿನಲ್ಲಿ ಈರುಳ್ಳಿ ಬೆಲೆ ಕೇಳಿ ಗ್ರಾಹಕರು ಶಾಕ್. ಬೆಂಗಳೂರಿನ ಯಶವಂತಪುರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಳೆದೆರಡು ವಾರಗಳಿಂದ ನಿರಂತರವಾಗಿ 35-40 ರೂಪಾಯಿಗಳ ನಡುವೆ ಇದ್ದ ಈರುಳ್ಳಿಯ ಬೆಲೆ ಗುರುವಾರದ ವೇಳೆಗೆ ಕೆಜಿಗೆ 65 ರೂಪಾಯಿಗೆ ಹೆಚ್ಚಳವಾಗಿದೆ. ಇದರಿಂದ ಗ್ರಾಹಕರಿಗೂ ಶಾಕ್ ಆಗಿದ್ದು ಈರುಳ್ಳಿ ಇಲ್ಲದೆ ಅಡುಗೆ ಹೇಗೆ ಮಾಡೋದು ಅಂತ ಕಂಗಾಲಾಗಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಯಶವಂತಪುರ ಮಾರುಕಟ್ಟೆಗೆ 500-1,000 ಲೋಡ್ ಈರುಳ್ಳಿ ಟ್ರಕ್ಗಳು ಬರ್ತಿದ್ವು. ಆದ್ರೆ ಈ ಬಾರಿ ಪ್ರತಿದಿನ ಕೇವಲ 100 ಟ್ರಕ್ ಈರುಳ್ಳಿ ಮಾತ್ರ ಮಾರುಕಟ್ಟೆಗೆ ಬರ್ತಿದೆ. ಹೀಗಾಗಿ ಈರುಳ್ಳಿ ಕೊರತೆ ಉಂಟಾಗಿದ್ದು ದಿಢೀರ್ ಈರುಳ್ಳಿ ಬೆಲೆ ಏರಿಕೆಗೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಿದೆ. ನೀವೇನಾದ್ರೂ ಈರುಳ್ಳಿಯಲ್ಲಿ ಏನಾದ್ರೂ ಅಡುಗೆಯನ್ನ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ ಪೋಸ್ಟ್ಪೋನೇ ಮಾಡ್ಬೇಕೇನೋ ಅನ್ನುವಂತಹ ಮಾತನ್ನ ಇಲ್ಲಿರುವಂತಹ ಜನಸಾಮಾನ್ಯರು ಹೇಳ್ತಾ ಇರುವಂತದ್ದು. ನಗರದಲ್ಲಿ ಈರುಳ್ಳಿಯನ್ನ ಕೊಂಡ್ಕೊಳ್ಬೇಕು ಅಂತ ಮಾರ್ಕೆಟ್ ಗೆ ಬರುವಂತಹ ಜನರಿಗೆ ಈಗ ಏನು ಜೇಬ್ ಸುಡ್ತಾ ಇದೆ ಅಂತಾನೆ ಹೇಳ್ಬಹುದು. ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೇಡಿಕೆಗೆ ತಕ್ಕುದಾಗಿ ಪೂರೈಕೆ ಇರದೇ ಇರುವಂತಹ ಎಫೆಕ್ಟ್ ಈಗ ಈರುಳ್ಳಿಯ ಬೆಲೆ ಗಗನಕ್ಕೆ ಏರ್ತಾ ಇದೆ. ಸಾಮಾನ್ಯವಾಗಿ ನೀವೀಗ ಒಂದು ವಾರದ ಹಿಂದೆ ನೀವು ಗಮನಿಸಿದ್ರೆ 1 ಕೆಜಿ ಅಂದ್ರೆ 100 ರೂಪಾಯಿಗೆ ಒಂದು 5 ಕೆಜಿ ಈರುಳ್ಳಿ ಬರ್ತಾ ಇತ್ತು. ಬಟ್ ಈಗ 100 ರೂಪಾಯಿಗೆ 1 ಕೆಜಿ ಈರುಳ್ಳಿ ಇನ್ನ ಕೆಲವು ದಿನಗಳಲ್ಲೇ ಬರುವಂತಹ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಈರುಳ್ಳಿಯ ದರ ಅನ್ನುವಂಥದ್ದು ಏರಿಕೆ ಆಗಿರುವಂತದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಮಳೆಯ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಸಾಕಷ್ಟು ಸಮಸ್ಯೆ ಆಗಿದೆ. ಅನಾವೃಷ್ಟಿಯಿಂದ ರಾಜ್ಯದಲ್ಲಿ ಈರುಳ್ಳಿ ತೀರಾ ಕಡಿಮೆ ಪ್ರಮಾಣದಲ್ಲಿ ಬೆಳೆದಿರೋದು ಕೂಡ ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ. ಇನ್ನು ಪಕ್ಕದ ಮಹಾರಾಷ್ಟ್ರ ಮತ್ತೆ ಗುಜರಾತ್ ನಿಂದ ಈ ವೇಳೆಗೆ ಈರುಳ್ಳಿ ಪೂರೈಕೆ ಆಗಬೇಕಾಗಿತ್ತು. ಆದ್ರೆ ಸೀಸನ್ ಗೆ ಕರೆಕ್ಟ್ ಆಗಿ ಪೂರೈಕೆ ಆಗದೇ ಇರುವಂತಹ ಎಫೆಕ್ಟ್ ಏನು ಈರುಳ್ಳಿಯ ದರ ಕೂಡ ಏರಿಕೆ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ. ಸಮರ್ಪಕವಾಗಿ ಈರುಳ್ಳಿ ಪೂರೈಕೆ ಆಗದ ಕಾರಣ ಈರುಳ್ಳಿ ದರ ದುಪ್ಪಟ್ಟಾಗಿದೆ. ರಾಜ್ಯದಲ್ಲಿ ಅನಾವೃಷ್ಟಿಯಿಂದ ತುಂಬಾ ರೈತರು ಈರುಳ್ಳಿಯನ್ನ ಬೆಳೆದಿಲ್ಲ. ಹೀಗಾಗಿ ಬಾಗಲಕೋಟೆ, ಗದಗ, ವಿಜಯಪುರದಿಂದ ಈರುಳ್ಳಿ ಪೂರೈಕೆ ಕಡಿಮೆ ಆಗಿದೆ. ಇನ್ನೊಂದೆಡೆ ಹೊರ ರಾಜ್ಯದಿಂದಲೂ ಈರುಳ್ಳಿ ಪೂರೈಕೆ ವಿಳಂಬವಾಗಿದೆ. ಕನಿಷ್ಠ ಅಂದ್ರೂ 1 ಲಕ್ಷ ಈರುಳ್ಳಿ ಮೂಟೆ ಬರಬೇಕಿತ್ತು. ಆದ್ರೆ ಸದ್ಯ ಎಪಿಎಂಸಿಯಲ್ಲಿ ಕೇವಲ 50-55 ಸಾವಿರ ಈರುಳ್ಳಿ ಮೂಟೆಗಳು ಮಾತ್ರ ಲಭ್ಯವಿದೆ.
ವರ್ಷದ ಆರಂಭದಲ್ಲೇ ಕೆಲ ರೈತರು ಈರುಳ್ಳಿ ಬೆಳೆದಿದ್ರು. ಮಳೆ ಬಾರದ ಕಾರಣ ನಷ್ಟ ಅನುಭವಿಸಿದ್ರು. ಹೀಗಾಗಿ ಅನಿಶ್ಚಿತ ಮಳೆಯ ಕಾರಣ ರೈತರು ನಷ್ಟದ ಭೀತಿಯಿಂದ ಈರುಳ್ಳಿ ಬೆಳೆಯೋದೇ ಇರೋದು ಮಾರುಕಟ್ಟೆ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ಹೀಗಾಗಿ ಕೆಲ ದಿನಗಳ ಹಿಂದೆ ಕೆಜಿಗೆ 30 ರಿಂದ 40 ರೂಪಾಯಿ ಇದ್ದ ಈರುಳ್ಳಿ ಇದೀಗ 70 ರೂಪಾಯಿ ದಾಟಿದೆ. ಸಮರ್ಪಕವಾಗಿ ಈರುಳ್ಳಿ ಪೂರೈಕೆ ಆಗದಿದ್ರೆ ಇದು 100 ರ ಗಡಿ ದಾಟಲಿದ್ದು ಜನ ಏನಾಯ್ತು ಇದು ಏನಾಯ್ತು ಅನ್ನೋ ಹಾಗಾಗಿದೆ. ರೂಪಾಯಿಗೆ 3 ಕೆಜಿ 4 ಕೆಜಿ ಈರುಳ್ಳಿ ಸಿಗ್ತಾ ಇತ್ತು. ಆದ್ರೀಗ 1 ಕೆಜಿ ಈರುಳ್ಳಿ ದರ 100 ರೂಪಾಯಿ ಗಡಿದಾಟು ಎಲ್ಲಾ ಲಕ್ಷಣಗಳು ಕಂಡುಬರ್ತಾ ಇವೆ. ಹಿಂಗಾದ್ರೆ ಈರುಳ್ಳಿ ಇಲ್ಲದೆ ಊಟ ಮಾಡೋದೇಗೆ ಅಂತ ಜನ ಚಿಂತೆ ಮಾಡುವಂತಾಗಿದೆ.